हाय फ्रेंड्स, वेलकम बैक टू माय चैनल एक्सप्लोर विद सुचिता। नानिवत्तु रेस्टोरेंट स्टाइलल्ले मनेले ईजियागी दावणगेरे बेण्णे दोसे हेंग माडोदु अंत तोरिस्ता इदीनि। वीडियोन स्किप माडदले कंप्लीट आगि नोडि। अदक्के मुंचे नीविन्न नन्न चानल्गे सब्स्क्राइब आगिल्ल अंद्रे नन्न चानल्न फस्ट टाइम नोड्ता इद्रे नन्न चानल्गे सब्स्क्राइब आगि मत्ते पक्कदल्ले कोण बेल ऐकॉन प्रेस माडि। आग नानु यावुदे वीडियोस पब्लिश माडिद्रू नोटिफिकेशन बरुत्ते। वीडियोसन लाइक माडि निम्म फ्रेंड्स जोतेगू शेर माडि। नानिवाग मनेयल्लेने दावणगेरे स्टैलल्लि दावणगेरे बेण्णे दोसे हेंग माडोदु अंत तोरिस्तिदीनि। अदक्के नानिल्लि दोसे अक्कि तगोंडिदीनि। नानिवत्तु एरड कप दोसे अक्की यूज मार्ती अदर जो अर्ध कप उद्दीन बड़े वन स्पून कडले बड़े हाँता काल स्पून मेंते अर्ध कप दप्प अवलक्की तगोंडिदीनि। इनोंसल मेजरमेंट तोरिस्तीनि। एरड कप दोसे अक्की अर्ध कप उद्दीन बड़े वन स्पून कडले बड़े काल स्पून मेंते मत्ते अर्ध कप दप्प अवलक्की इदनेल्ला मध्यान चेन्नागि वाश् माडि ओळ्ळे नीरल्लि नेनेयोदक्के इट्कोंतीनि। इदनेल्ला मत्ते ईवनिंग नानु ग्रैंड माडोदु हेंगे अंत तोरिस्तीनि। ईग ईवनिंग नानु नेनेसिट्कोंडिरुवंत इंग्रीडियंट्सन ग्रैंड माड्तिदीनि। फस्ट मिक्सर जार गे कडले बेळे मत्ते उद्दीन बेळे नेनेसिट्कोंडिरोदन्न हाक्तिदीनि। ಈಗ ಅದರ ಜೊತೆಗೇನೆ ನೆನೆಸಿಟ್ಕೊಂಡಿರುವಂತ ದಪ್ಪ ಅವಲಕ್ಕಿನೂ ಸೇರಿಸ್ತಾ ಇದೀನಿ। ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊತೀನಿ। ಈಗ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ। ಈಗ ನಾನು ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್‌ಫರ್ ಮಾಡ್ಕೊತಿದೀನಿ। ಈಗ ನಾನು ಇದರ ಜೊತೆಗೆ ಈಗ ನೆನೆಸಿಟ್ಕೊಂಡಿರುವಂತ ಅಕ್ಕಿ ಸೇರಿಸ್ತಾ ಇದೀನಿ। ನಾನು ಎರಡು ಸಲ ಗ್ರೈಂಡ್ ಮಾಡ್ಕೊತೀನಿ। ಗ್ರೈಂಡ್ ಮಾಡ್ಕೊಂಡಿದ್ದಾದ ಮೇಲೆ ತೋರಿಸ್ತೀನಿ। ಈಗ ನಾನು ಅಕ್ಕಿ ರುಬ್ಕೊಂಡಿರೋದನ್ನ ಉದ್ದಿನ ಬಳೆ ಜೊತೆಗೆ ಸೇರಿಸ್ತಿದೀನಿ। ನಾನು ಈಗ ಎರಡನೇ ಸಲ ರುಬ್ಕೊಂಡಿರುವಂತ ಅಕ್ಕಿ ಹಿಟ್ಟನ್ನು ಉದ್ದಿನ ಬಳೆ ಜೊತೆ ಮಿಕ್ಸ್ ಮಾಡ್ತಾ ಇದೀನಿ। ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ। ನಾನಿವತ್ತು ಬ್ಯಾಟರ್ ಫರ್ಮೆಂಟೇಷನ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇಲ್ಲ, ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ। ನೀವು ನನ್ನ ಚಾನಲ್ನ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಸಿಗುತ್ತೆ। ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಪ್ಲೇಟ್ ಕ್ಲೋಸ್ ಮಾಡಿ ಓವರ್ ನೈಟ್ ಫರ್ಮೆಂಟ್ ಆಗಲಿಕ್ಕೆ ಬಿಡ್ತೀನಿ। ಈಗ ಮಾರ್ನಿಂಗ್ ದೋಸೆ ಬ್ಯಾಟರ್ ಚೆನ್ನಾಗಿ ಫರ್ಮೆಂಟ್ ಆಗಿದೆ, ನೋಡ್ಬೋದು ನೀವು ಇಲ್ಲಿ ಬಬಲ್ಸ್ ಎಲ್ಲ। ಈಗ ನಾನಿದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ। ಈಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಸಪ್ರೇಟ್ ತೊಗೊತಾ ಇದ್ದೀನಿ, ಉಳ್ಕಿದ್ದನ್ನ ನಾನು ತೆಗೆದಿಡ್ತಾ ಇದ್ದೀನಿ। ಈಗ ನಾನು ಈ ಹಿಟ್ಟಿಗೆ ಶುಗರ್ ಹಾಕ್ತಾ ಇದ್ದೀನಿ। ಸಕ್ಕರೆ ಹಾಕೋದ್ರಿಂದ ನಮಗೆ ರೆಸ್ಟೋರೆಂಟ್ ಸ್ಟೈಲ್ ಟೆಕ್ಸ್ಚರ್ ಮತ್ತು ಕಲರ್ ಎರಡೂ ಬರುತ್ತೆ। ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ। ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದಾದಮೇಲೆ ಒಂದು 10 ಮಿನಿಟ್ಸ್ ಅದನ್ನ ರೆಸ್ಟ್ ಆಗೋಕ್ಕೆ ಬಿಡಬೇಕು, ಆಗ ಅದರಲ್ಲಿ ಸಕ್ಕರೆ ಕರಗುತ್ತೆ, ಆಗ ನಮಗೆ ದೋಸೆ ಒಳ್ಳೆ ಕಲರ್ ಬರುತ್ತೆ। ಈಗ ಮಿಕ್ಸ್ ಮಾಡಿದಾದಮೇಲೆ ನಾನು ಇನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ, ಇದನ್ನ ಆಮೇಲೆ ತೋರಿಸ್ತೀನಿ। ಈಗ ನಾನು ದಾವಣಗೆರೆ ಬೆಣ್ಣೆ ದೋಸೆಗೆ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ। ಇದು ನಾವು ರೆಗ್ಯುಲರ್ ಮಾಡೋ ಆಲೂಗಡ್ಡೆ ಪಲ್ಯ ಥರ ಇರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ। ಇಲ್ಲಿ ಒಂದು ಪಾತ್ರೆಗೆ ನೀರು ತಗೊಂಡು ಅದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ। ನಾವು ರೆಗ್ಯುಲರ್ ಪಲ್ಯ ಆದರೆ ಅದು ಈರುಳ್ಳಿನ ಆಯಿಲಲ್ಲಿ ಫ್ರೈ ಮಾಡ್ತೀವಿ, ಇದರಲ್ಲಿ ನೀರಲ್ಲಿ ಬೇಯಿಸ್ಕೊತೀವಿ।
ಮತ್ತು ಅವ್ರು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ನಾನು, ಸ್ಪೈಸಿ ಇರಲಿ ಅಂತ ಒಂದು ಹಸಿರು ಮೆಣಸಿನ್ಕಾಯಿನ ಈ ಥರ ಚಾಪ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದಕ್ಕೊಂದು ಪ್ಲೇಟ್ ಕ್ಲೋಸ್ ಮಾಡಿ ಬೇಯೋಕೆ ಬಿಡ್ತೀನಿ. ಅಷ್ಟರಲ್ಲಿ ನಾನು ಚಟ್ನಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈಗ ಇಲ್ಲಿ ಇನ್ನೊಂದು ಸಣ್ಣ ಪಾತ್ರೆ ತೊಗೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ನೀರಲ್ಲಿ ಬೇಯಿಸ್ಕೊತೀನಿ. ಈಗ ನೀವು ನೋಡ್ಬೋದು ಆನಿಯನ್ ಕೂಡ ಚೆನ್ನಾಗಿ ವಾಟರಲ್ಲಿ ಬಾಯ್ಲ್ ಆಗ್ತಾ ಇದೆ, ಹಾಗೆ ಇಲ್ಲಿ ಮೆಣಸಿನ್ಕಾಯಿನೂ ಸಹ ನೀರಲ್ಲಿ ಬಾಯ್ಲ್ ಮಾಡ್ತಾ ಇದ್ದೀನಿ. ಇದೊಂದು 3 to 4 minutes ಬಾಯ್ಲ್ ಆಗಿದೆ. ಈಗ ನಾನು ಇದನ್ನ ಆಫ್ ಮಾಡ್ಕೋತೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ, ಈರುಳ್ಳಿಗೆ ಉಪ್ಪು ಇಡಲಿ ಅಂತ. ಇನ್ನೊಂದು 2 minutes ಇದನ್ನ ಕುಕ್ ಆಗ್ಲಿಕ್ಕೆ ಬಿಡ್ತೀನಿ. ಈಗ ಇಲ್ಲಿ ಮಿಕ್ಸರ್ ಜಾರ್ಗೆ ಬೇಯಿಸಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದ್ರ ಜೊತೆಗೆ ತುರಿದಿರೋ ತೆಂಗಿನಕಾಯಿ, ದಾವಣಗೆರೆ ಬೆಣ್ಣೆ ದೋಸೆ ಮಾಡೋ ಚಟ್ನಿಗೆ ಏಲಕ್ಕಿನ ಯೂಸ್ ಮಾಡಲೇಬೇಕಾಗುತ್ತೆ, ಅದರಿಂದನೇ ಡಿಫ್ರೆಂಟ್ ಟೇಸ್ಟ್ ಸಿಗೋದು. ಅದಕ್ಕೆ ನಾನು ಇವತ್ತು 2 ಏಲಕ್ಕಿ ಯೂಸ್ ಮಾಡ್ತಿದ್ದೀನಿ. ರುಚಿಗೆ ಸಾಲ್ಟ್. ಈಗ ನಾನು ಇದನ್ನ ಒಂದ್ಸಲ ಗ್ರೈಂಡ್ ಮಾಡ್ಕೋತೀನಿ. ಈಗ ನಾನು ರುಚಿಗೆ ಎಷ್ಟು ಬೇಕು ಅಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ಈಗ ಇನ್ನೊಂದ್ಸಲ ಗ್ರೈಂಡ್ ಮಾಡ್ತೀನಿ. ಈಗ ಚಟ್ನಿ ರೆಡಿ ಇದೆ. ಈಗ ಆನಿಯನ್ ಕೂಡ ಕುಕ್ ಆಗಿದೆ, ಕಲರ್ ಚೇಂಜ್ ಆಗಿದೆ. ನಾನಿಲ್ಲಿ ಆಲ್ರೆಡಿ ಪೊಟ್ಯಾಟೋನ ಬಾಯ್ಲ್ ಮಾಡಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಬಾಯ್ಲ್ ಮಾಡ್ಕೊಂಡಿರೋ ಪೊಟ್ಯಾಟೋನ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಬಾಯ್ಲ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಈ ಪೊಟ್ಯಾಟೊ ಪಲ್ಯ ಮಾಡೋದಕ್ಕೆ ಆಯಿಲೇ ಯೂಸ್ ಮಾಡಲ್ಲ ನಾವು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟ್ ಬೇಕಿದ್ರೆ ಸಾಲ್ಟ್ ಹಾಕ್ಬೋದು, ನಾನು ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಈಗ ದಾವಣಗೆರೆ ಸ್ಟೈಲಲ್ಲಿ ಮಾಡಿರೋಂಥ ಪೊಟ್ಯಾಟೊ ಪಲ್ಯ ರೆಡಿ ಇದೆ. ಈಗ ನಾನು ದೋಸೆ ಮಾಡೋಕ್ಕೂ ಮುಂಚೆ ದೋಸೆ ಹಿಟ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ದಾವಣಗೆರೆ ದೋಸೆ ಹಿಟ್ಟಿನ ಬ್ಯಾಟರ್ ರೆಡಿ ಆಗುತ್ತೆ. ನೀವೀಗ ಇಲ್ಲಿ ನೋಡ್ಬೋದು ದೋಸೆ ತವ ಹೀಟ್ ಆಗಿದೆ, ಅದಕ್ಕೆ ನಾನು ನೀರು ಹಾಕ್ಬಿಟ್ಟು ಒರೆಸ್ಕೊತಾ ಇದ್ದೀನಿ, ಆಯಿಲ್ ಕಂಟೆಂಟ್ ಏನೂ ಇರಬಾರ್ದು ಅಂತ. ಈಗ ತವ ಚೆನ್ನಾಗಿ ಹೀಟ್ ಆದಮೇಲೆ ನಾವು ಮಾಡ್ಕೊಂಡಿರೋಂಥ ದೋಸೆ ಬ್ಯಾಟರಿಂದ ದೋಸೆ ಮಾಡೋಣ. ನೋಡ್ಬೋದು ನೀವೀಗ ಬಬಲ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ನಾನಿವತ್ತು ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ತಿರೋದ್ರಿಂದ ಆಯಿಲ್ ಯೂಸ್ ಮಾಡ್ತಿಲ್ಲ, ಫುಲ್ ಬೆಣ್ಣೆಲೇ ಮಾಡ್ತಾ ಇದ್ದೀನಿ. ಮತ್ತು ನಾನಿವತ್ತು ಮನೇಲಿ ಮಾಡಿರೋಂಥ ಬೆಣ್ಣೆ ಯೂಸ್ ಮಾಡ್ತಿದ್ದೀನಿ. ಈ ಥರ ಇಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದ್ರೆ ನಮಗೆ ಈ ಥರ ಬಬಲ್ಸ್ ಚೆನ್ನಾಗಿ ಬರುತ್ತೆ. ಈಗ ನಾನು ಇದ್ರ ಮೇಲೆ ಬೆಣ್ಣೆ ಹಾಕ್ತಾ ಇದ್ದೀನಿ. ಈಗ ಬೆಣ್ಣೆನೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವೀಗ ನೋಡ್ಬೋದು ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಚೇಂಜ್ ಆಗಿದೆ ಅಂತ.
ಈಗ ನಾನು ಇದಕ್ಕೆ ಮಾಡಿಟ್ಕೊಂಡಿರೋಂಥ ಸ್ಪೆಷಲ್ ದಾವಣಗೆರೆ ಬೆಣ್ಣೆ ದೋಸೆಗೆ ಮಾಡಿರೋ ಪಲ್ಯ ಇಡ್ತಾ ಇದ್ದೀನಿ. ನೋಡಿ ಕಲರ್ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನೀಗ ಇದನ್ನ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ನಾನಿವಾಗ ಇನ್ನೊಂದು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಪ್ರತಿ ಟೈಮ್ ನಾವು ದೋಸೆ ಮಾಡುವಾಗ ಈ ಥರ ಹೆಂಚನ್ನ ನೀರು ಹಾಕ್ಬಿಟ್ಟು ಒಂದು ಕ್ಲಾತಲ್ಲಿ ವೈಪ್ ಮಾಡಬೇಕಾಗುತ್ತೆ. ಆವಾಗಷ್ಟೇ ನಮಗೆ ಆ ಕಲರ್ ರೆಸ್ಟೋರೆಂಟ್ಸ್ ಕಲರ್ ಬರುತ್ತೆ ಮತ್ತು ಕ್ರಿಸ್ಪಿನೆಸ್ ಬರುತ್ತೆ. ಆಯಿಲ್ ಕಂಟೆಂಟ್ ಸ್ವಲ್ಪನೂ ಇರಬಾರ್ದು. ಈಗ ದೋಸೆ ಮಾಡೋಣ. ನೋಡ್ಬೋದು ನೀವು ಹೆಂಚಿನ ಮೇಲೆ ದೋಸೆ ಟಾಕ್ತಿರೋ ಹಾಗೆನೇ ಬಬಲ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಹಾಕಿದಾದ್ಮೇಲೆ ಈ ಥರ ಸ್ಪ್ರೆಡ್ ಮಾಡಿ ಆಗೋದೆಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ನೋಡ್ಬೋದು ನಿಮಗೆ ಆಲ್ರೆಡಿ ಕೆಳಗಡೆ ಗೋಲ್ಡನ್ ಬ್ರೌನ್ ಕಲರ್ಗೆ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ಪಲ್ಯ ಇಡ್ತಾ ಇದ್ದೀನಿ. ನೋಡಿ ಈಗ ಕಲರ್ ನಾನಿನ್ನ ಫೋಲ್ಡ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡ್ಬೋದು ನೀವೀಗ ಯಮ್ಮಿ ಆಗಿರೋ ಬಿಸಿ ಬಿಸಿ ದಾವಣಗೆರೆ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲ್ ಬೆಣ್ಣೆ ದೋಸೆ ಮನೇಲೇ ಹೆಂಗೆ ಮಾಡ್ಕೋಬೋದು ಅಂತ. ಅದ್ರ ಜೊತೆಗೆ ಏಲಕ್ಕಿ ಮತ್ತು ತೆಂಗಿನಕಾಯಿ ಯೂಸ್ ಮಾಡಿ ಮಾಡಿರೋ ಚಟ್ನಿ. ನಿಮಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನೋಡಿ ಇದನ್ನು ಹಿಂಗೆ ಕ್ರಿಸ್ಪಿಯಾಗೇ ಇದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನಿಮಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋಸ್ ಪಬ್ಲಿಷ್ ಮಾಡಿದ್ರೂ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋಸ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.